ಸ್ನೇಹಿತರೆ, ನ್ಯೂಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವೇನಾದರೂ ನ್ಯೂಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲಿನ ವಿಡಿಯೋಗಳನ್ನು ಮೊದಲ ಬಾರಿ ವೀಕ್ಷಿಸ್ತಾ ಇದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಮುಂಬರುವ ವಿಡಿಯೋಗಳ ನೋಟಿಫಿಕೇಷನ್ಗಳಿಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಸ್ನೇಹಿತರೆ ನಮಸ್ಕಾರ, ನ್ಯೂಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮನ್ನು ಕರ್ನಾಟಕದ ಸುಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾದ ಶ್ರೀ ಮಲೈ ಮಹದೇಶ್ವರ ಬೆಟ್ಟಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀವಿ. ಈ ಮಲೈ ಮಹದೇಶ್ವರ ಬೆಟ್ಟವು ಮೈಸೂರಿನಿಂದ 135 ಕಿಲೋಮೀಟರ್, ಕೊಳ್ಳೇಗಾಲದಿಂದ 72 ಕಿಲೋಮೀಟರ್, ಹಾಗೆಯೇ ಬೆಂಗಳೂರಿನಿಂದ 209 ಕಿಲೋಮೀಟರ್ ದೂರದಲ್ಲಿದೆ. ಈ ಮಲೈ ಮಹದೇಶ್ವರ ಬೆಟ್ಟವನ್ನು MM ಹಿಲ್ಸ್ ಎಂದಲೂ ಕರೆಯುತ್ತಾರೆ. ಇದು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪೂರ್ವ ಭಾಗದಲ್ಲಿದೆ. ಇದೇ ನೋಡಿ ಮಲೈ ಮಹದೇಶ್ವರ ಬೆಟ್ಟದ ತಾಳಬೆಟ್ಟ. ನಾವು ಬೆಟ್ಟ ಹತ್ತುವ ಮುಂಚೆ ಈ ಪ್ರದೇಶದಲ್ಲಿ ಪೂಜೆ ಸಲ್ಲಿಸಿ ಧೂಪವನ್ನು ಹಾಕಿ ನಮಸ್ಕರಿಸಿ ಹೋದರೆ ಪ್ರವಾಸ ಸುಗಮವಾಗಿರುತ್ತದೆ ಎಂಬ ನಂಬಿಕೆ ಜನರಲ್ಲಿದ್ದು, ಆದ್ದರಿಂದ ಎಲ್ಲರೂ ಕೂಡ ಇಲ್ಲಿ ನಮಿಸಿ ತಮ್ಮ ಪ್ರಯಾಣವನ್ನು ಮುಂದುವರಿಸುತ್ತಾರೆ. ಈ ತಾಳಬೆಟ್ಟದಿಂದ ಸರಿಸುಮಾರು 20 ಕಿಲೋಮೀಟರ್ಗಳ ಸುದೀರ್ಘವಾದ ಪ್ರಯಾಣವನ್ನು ನಾವು ಬೆಟ್ಟಗಳ ನಡುವೆಯೇ ಮಾಡಬೇಕಾಗಿರುತ್ತದೆ. 20 ಕಿಲೋಮೀಟರ್ನ ಪ್ರಯಾಣದ ನಂತರ ನಾವು ಮುಖ್ಯ ಮಲೈ ಮಹದೇಶ್ವರ ದೇವಸ್ಥಾನವನ್ನು ತಲುಪಬಹುದಾಗಿದೆ. ಈ ದೇವಸ್ಥಾನವು ಸಮುದ್ರ ಮಟ್ಟದಿಂದ ಸುಮಾರು 3000 ಅಡಿಗಳಷ್ಟು ಎತ್ತರದಲ್ಲಿದ್ದು ಶ್ರೀ ಮಲೈ ಮಹದೇಶ್ವರ ಮೀಸಲು ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಒಳಬರುತ್ತದೆ. ಶ್ರೀ ಮಲೈ ಮಹದೇಶ್ವರ ಬೆಟ್ಟದಲ್ಲಿರುವ ದೇವಸ್ಥಾನದ ಪಕ್ಕದಲ್ಲಿಯೇ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಹಾಗೆಯೇ ಬಂದ ಭಕ್ತಾದಿಗಳು ತಂಗಲು ಛಾವಣಿ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಸ್ನೇಹಿತರೆ, ನಾವು ಶ್ರೀ ಮಲೈ ಮಹದೇಶ್ವರ ಸ್ವಾಮಿ ದೇವರ ದರ್ಶನವನ್ನು ಪಡೆಯಲು ಕ್ಯೂ ಮುಖಾಂತರ ಪ್ರಯಾಣ ಬೇಕಾಗಿರುತ್ತದೆ. ಭಗವಾನ್ ಶ್ರೀ ಮಲೈ ಮಹದೇಶ್ವರನು ಶಿವನ ಅವತಾರವೆಂದು ನಂಬಲಾಗಿದೆ. 15ನೇ ಶತಮಾನದಲ್ಲಿ ಸಂತ ಮಹದೇಶ್ವರರು ತಪಸ್ಸು ಮಾಡಲು ಇಲ್ಲಿಗೆ ಬಂದಿದ್ದಾರೆಂದು ಇತಿಹಾಸದ ಪುರಾವೆಗಳು ಸೂಚಿಸುತ್ತವೆ. ಮತ್ತು ಅವರು ಇನ್ನೂ ದೇವಾಲಯದ ಗರ್ಭಗುಡಿಯಲ್ಲಿಯೇ ಲಿಂಗರೂಪದಲ್ಲಿ ತಪಸ್ಸು ಮಾಡುತ್ತಿದ್ದಾರೆ ಎಂದು ಭಕ್ತರು ನಂಬಲಾಗುತ್ತದೆ. ಈ ಗರ್ಭಗುಡಿಯಲ್ಲಿ ಪೂಜಿಸಲ್ಪಡುವ ಲಿಂಗವು ಸ್ವಯಂಭೂ ಆಗಿದೆ. ಶ್ರೀ ಮಲೈ ಮಹದೇಶ್ವರ ಸ್ವಾಮಿ ಹುಲಿಯ ಮೇಲೆ ಚಲಿಸುತ್ತಿದ್ದರು ಮತ್ತು ಅಲ್ಲಿ ವಾಸಿಸುವ ಜನರು ಮತ್ತು ಸಂತರನ್ನು ಉಳಿಸಲು ಬೆಟ್ಟದ ಸುತ್ತ ಹಲವಾರು ಅದ್ಭುತಗಳನ್ನು ಮಾಡಿದ್ದಾರೆ ಎಂದು ಇಲ್ಲಿನ ಜನರು ನಂಬುತ್ತಾರೆ. ದೇವಸ್ಥಾನದ ಹೊರಭಾಗದಲ್ಲಿ ಎರಡೂ ಬದಿಗಳಲ್ಲಿ ಕಾರಯ್ಯ ಮತ್ತು ಬಿಲ್ಲಯ್ಯನವರ ಮೂರ್ತಿಗಳನ್ನು ಇರಿಸಿರುವುದು ವಿಶೇಷವಾಗಿದೆ. ಇಲ್ಲಿಗೆ ಬರುವ ಭಕ್ತಾದಿಗಳು ಇಲ್ಲಿರುವ ಬೃಹತ್ತಾಕಾರದ ಸುಂದರವಾದ ಬಸವಣ್ಣನ ಮೂರ್ತಿಗೆ ಪ್ರದಕ್ಷಿಣೆ ಮಾಡಿ ಪೂಜೆ ಸಲ್ಲಿಸುವುದು ಪ್ರತೀತಿಯಾಗಿದೆ. ಇಲ್ಲಿರುವ ಮುಖ್ಯ ದೇವಾಲಯದ ಒಳ ಹಾಗೂ ಹೊರಭಾಗ ಎಲ್ಲವೂ ಸೇರಿ ಸುಮಾರು 150 ಎಕರೆಗಳಷ್ಟು ವಿಸ್ತಾರವಾಗಿದೆ. ಈ ದೇವಸ್ಥಾನವು ಕರ್ನಾಟಕ ಹಾಗೂ ತಮಿಳುನಾಡು ಗಡಿ ಪ್ರದೇಶದಲ್ಲಿ ಇರುವುದರಿಂದ ಸಾವಿರಾರು ಭಕ್ತರು ಕರ್ನಾಟಕ ಹಾಗೂ ತಮಿಳುನಾಡು ಎರಡೂ ರಾಜ್ಯದಿಂದ ಇಲ್ಲಿಗೆ ಪ್ರತಿನಿತ್ಯ ಆಗಮಿಸುತ್ತಾರೆ. ಮಲೈ ಮಹದೇಶ್ವರ ಸ್ವಾಮಿಯ ಮುಖ್ಯ ದೇವಾಲಯದ ಮುಂಭಾಗದಲ್ಲಿ ಅದ್ಭುತವಾದ ಚಿನ್ನದಿಂದ ಸಂಪೂರ್ಣವಾಗಿ ಲೇಪನಗೊಂಡ ರಥವನ್ನು ಇರಿಸಿದ್ದಾರೆ.
ಈ ಪ್ರದೇಶದಲ್ಲಿ ಪಾರ್ಕಿಂಗ್ನ ಪಕ್ಕದಲ್ಲಿ ಮತ್ತೊಂದು ಮಹದೇಶ್ವರ ಸ್ವಾಮಿಯ ದೇವಸ್ಥಾನವಿದ್ದು, ಈ ದೇವಸ್ಥಾನದಲ್ಲಿ ಉದ್ಭವಗೊಂಡಿರುವ ಬೃಹತ್ ಆಕಾರದ ಕಲ್ಲನ್ನು ದೇವರ ಸ್ವರೂಪವಾಗಿ ಆರಾಧಿಸುತ್ತಾರೆ. ಈ ಕಲ್ಲಿನ ಜೊತೆಯಲ್ಲಿಯೇ ಶಿವನ ವಾಹನವಾದ ನಂದಿಯ ವಿಗ್ರಹವನ್ನು ಕೂಡ ಇಲ್ಲಿ ಇರಿಸಿದ್ದಾರೆ. ದೇಶದ ಮೂಲೆ ಮೂಲೆಗಳಿಂದ ಬರುವ ಸಾವಿರಾರು ಭಕ್ತಾದಿಗಳ ವಾಹನಗಳ ನಿಲುಗಡೆಗಾಗಿ ಶ್ರೀ ಮಲೈ ಮಹದೇಶ್ವರ ಬೆಟ್ಟದಲ್ಲಿ ಬೃಹತ್ ಆಕಾರದ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪವಾಡ ಪುರುಷ ಶ್ರೀ ಮಲೈ ಮಹದೇಶ್ವರ ಸ್ವಾಮಿಯ ದೇವಸ್ಥಾನವನ್ನು ಜುಂಜೇಗೌಡ ಶ್ರೀಮಂತ ಕುರುಬಗೌಡ ಭೂಮಾಲೀಕರು ನಿರ್ಮಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ಸಾಕ್ಷಾತ್ ಶಿವನ ಅವತಾರವೆಂದೇ ನಂಬಲಾಗುವ ಮಲೈ ಮಹದೇಶ್ವರ ಸ್ವಾಮಿಯ ಪವಾಡಗಳಿಂದ ಪ್ರಭಾವಿತಗೊಂಡ ಜುಂಜೇಗೌಡರು ತಮ್ಮ ಸ್ವಂತ ಜಾಗವನ್ನು ನೀಡಿ ಈ ಬೃಹತ್ ಆಕಾರದ ದೇವಾಲಯವನ್ನು ನಿರ್ಮಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ದೇವರ ದರ್ಶನಕ್ಕೆ ಬರುವ ದೇಶದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳಿಗೆ ಮಲೈ ಮಹದೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ತ್ರಿಕಾಲದ ದಾಸೋಹದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಷ್ಟೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದರೂ ಕೂಡ ಇಲ್ಲಿ ಅವರಿಗೆ ದಾಸೋಹದ ವ್ಯವಸ್ಥೆಯನ್ನು ನೀಡಲಾಗುತ್ತದೆ. ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನೆಂದರೆ, ಇಲ್ಲಿಗೆ ಬರುವ ಭಕ್ತಾದಿಗಳು ತಮ್ಮ ಹರಕೆಯನ್ನು ತೀರಿಸಲು ರಥೋತ್ಸವಗಳನ್ನು ಮಾಡಿಸುವ ಮುಖಾಂತರ ಸೇವೆಗಳನ್ನು ಸಲ್ಲಿಸಿ ಹೋಗುವುದು ಪ್ರತೀತಿಯಾಗಿದೆ. ನೀವು ಕೂಡ ಇಲ್ಲಿ ಮುಂಗಡವಾಗಿ ಟಿಕೆಟನ್ನು ಖರೀದಿಸಿ ರಥೋತ್ಸವದ ಸೇವೆಯನ್ನು ಮಾಡಬಹುದಾಗಿದೆ. ಈ ದೇವಸ್ಥಾನವನ್ನು ಮಲೈ ಮಹದೇಶ್ವರ ಬೆಟ್ಟ ಎಂದಲೂ ಕರೆಯುತ್ತಾರೆ. ಅದಕ್ಕೆ ಕಾರಣವೇನೆಂದರೆ, ಈ ದೇವಸ್ಥಾನವು ಸರಿಸುಮಾರು 77 ಮಲೆಗಳು ಅಂದರೆ ಬೆಟ್ಟಗಳಿಂದ ಸುತ್ತುವರೆದಿದೆ. ಆದ್ದರಿಂದಲೇ ಈ ದೇವರನ್ನು 77 ಮಲೆಯ ಒಡೆಯ ಮಹದೇಶ್ವರ ಸ್ವಾಮಿ ಅಂತಲೂ ಕೂಡ ಕರೆಯುವುದು ಪ್ರಸಿದ್ಧಿಯಾಗಿದೆ. ಈ ದೇವಸ್ಥಾನದ ಬಳಿ ಇರುವ ಈ ಆನೆಯು ಕೂಡ ಈ ದೇವಸ್ಥಾನದ ಒಂದು ಮತ್ತೊಂದು ಆಕರ್ಷಣೆಯಾಗಿದೆ. ಇಲ್ಲಿಗೆ ಬರುವ ಭಕ್ತಾದಿಗಳು ಆನೆಯ ಸೊಂಡಿಲಿನಿಂದ ಆಶೀರ್ವಾದವನ್ನು ಪಡೆದು ಪ್ರಸನ್ನರಾಗುತ್ತಾರೆ. ಸ್ನೇಹಿತರೆ, ನೋಡಿದ್ರಲ್ಲ, ನಾವು ನಿಮಗೆ ಈ ವಿಡಿಯೋದಲ್ಲಿ ಶ್ರೀ ಮಲೈ ಮಹದೇಶ್ವರ ಸ್ವಾಮಿಯ ಮುಖ್ಯ ದೇವಾಲಯವನ್ನು ತೋರಿಸಲು ಪ್ರಯತ್ನಪಟ್ಟಿದ್ದೇವೆ. ಅದೇ ರೀತಿ ಈ ವಿಡಿಯೋದ ಭಾಗ 2 ವಿಡಿಯೋದಲ್ಲಿ ಇಲ್ಲೇ ಇರುವ ಸಾಲೂರು ಮಠ ಹಾಗೆಯೇ ಶ್ರೀ ಮಲೈ ಮಹದೇಶ್ವರ ಸ್ವಾಮಿ ಬೆಟ್ಟದ ಸಂಪೂರ್ಣ ಪ್ರಕೃತಿಯ ಸೊಬಗನ್ನು ನಾವು ಸಂಪೂರ್ಣವಾಗಿ ತೋರಿಸುತ್ತೇವೆ. ಅದೇ ರೀತಿ ತಪ್ಪದೆ ಆ ವಿಡಿಯೋವನ್ನು ಕೂಡ ನೋಡಿ. ಇದೇ ತರಹ ಮತ್ತಷ್ಟು ಪ್ರವಾಸಿ ತಾಣಗಳ ಬಗ್ಗೆ ವಿಡಿಯೋಗಳನ್ನು ವೀಕ್ಷಿಸಲು ನಮ್ಮ ನ್ಯೂಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಹಾಗೆಯೇ ಮತ್ತಷ್ಟು ವಿಡಿಯೋಗಳಿಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಧನ್ಯವಾದಗಳು. ದಿಸ್ ವಿಡಿಯೋ ಈಸ್ ಸ್ಪಾನ್ಸರ್ಡ್ ಬೈ ಅವರ್ ಡಿಜಿಟಲ್ ಪಾರ್ಟ್ನರ್ ಕ್ಲಿಕ್ ಕಾರ್ಟ್ ಮೀಡಿಯಾ, ಮಲ್ಟಿಮೀಡಿಯಾ ಆ್ಯಂಡ್ IT ಸೊಲ್ಯೂಷನ್ಸ್. ಕಾಂಟ್ಯಾಕ್ಟ್ ಫಾರ್ ಮೋರ್ ಇನ್ಫಾರ್ಮೇಷನ್.